ಪಬ್ಲಿಕ್ ಮಾಸ್ಟರ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಟ ಅವಿನಾಶ್ ಅವರ ಮಗನ ನೋವಿನ ಕತೆ ಮಗುವಿಗೆ ಏನಾಗಿದೆ ಗೊತ್ತಾ ಮಾಳ್ವಿಕಾ ಅವಿನಾಶ್ ಎಂದ ತಕ್ಷಣ ಕಾರ ನುಡಿಯ ನೇರ ವ್ಯಕ್ತಿತ್ವ ನೆನಪಿಗೆ ಬರ್ತದೆ ಬದುಕು ಜಟಕಾಬಂಡಿ ಬಂಡಿ ಕಾರ್ಯಕ್ರಮದ ಮುಖೇನ ಒಡೆದ ಸಂಬಂಧಗಳನ್ನ ಹೊಂದಿಸುವ ಕೆಲಸ ಮಾಡಿದ್ದ ನಿರೂಪಕಿ ನೆನಪಿಗೆ ಬರ್ತಾರೆ ಬಣ್ಣ ಹಚ್ಚಿದಾಗ ಅದ್ಭುತ ಕಲಾವಿದಿ ನೆನಪಿಗೆ ಬರ್ತಾರೆ ಇವೆಲ್ಲವನ್ನ ಹೊರತುಪಡಿಸಿ ಆ ಗಟ್ಟಿ ವ್ಯಕ್ತಿತ್ವದ ಹಿಂದೆ ಒಂದು ಮೃದು ತಾಯಿ ಹೃದಯದ ನೋವಿದೆ ಹಂಚಿಕೊಳ್ಳಲಾಗದ ದುಃಖದ ಸಾಗರವಿದೆ ಹೌದು ಮಾಳ್ವಿಕಾ ಅವಿನಾಶ್ ಮೊದಲಿಗೆ ಧಾರಾವಾಹಿ ಬಣ್ಣ ಹಚ್ಚಿ ನಂತರ ಹಿರಿತೆರಿಗೆ ಹೆಜ್ಜೆ ಹಾಕ್ತಾರೆ ಅಷ್ಟೊತ್ತಿಗಾಗಲೇ ಅವರೊಬ್ಬ ಅದ್ಭುತ ನಟಿ ಅಂತ ಹೆಸರು ಮಾಡಿದ್ರು ಮೊದಲಿಗೆ ಟಿ ಎನ್ ಸೀತಾರಾಮ ಅವರ ನಿರ್ದೇಶನದ ಮಾಯಾಮೃಗ ಧಾರಾವಾಹಿ ಮುಖೇನ ಮಾಳ್ವಿಕಾ ಅವರು ಹೆಸರು ಮಾಡ್ತಾರೆ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಹೀರೋ ಹೀರೋಯಿನ್ಗಳ ಅಮ್ಮನ ಪಾತ್ರಕ್ಕೆ ಮಾಳ್ವಿಕಾ ಅವರಿಗೆ ಫುಲ್ ಡಿಮ್ಯಾಂಡ್ ಬಂತು ಪ್ರಸ್ತುತ ಸಿನಿಮಾದಲ್ಲಿಯೂ ಬಣ್ಣ ಹಚ್ಚುತ್ತಾ ಜೊತೆಗೆ ರಾಜಕೀಯದಲ್ಲಿಯೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವ ಮಾಳ್ವಿಕಾ ಭಾರತೀಯ ಜನತಾ ಪಕ್ಷದಲ್ಲಿ ಸದ್ಯ ಸಕ್ರಿಯರಾಗಿದ್ದಾರೆ ಇವರು ಕನ್ನಡದ ಹೆಸರಾಂತ ಕಲಾವಿದ ಪೋಷಕ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವ ಅವಿನಾಶ್ ಅವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಸುಖ ಸಂಸಾರದಲ್ಲಿ ಒಂದು ಬಿರುಗಾಳಿ ಅರಿವಿಗೆ ಬಾರದೆ ಬೀಸ್ತದೆ ಹೌದು ಈ ದಂಪತಿಗಳಿಗೆ ಒಂದು ಮುದ್ದಾದ ಮಗು ಹುಡ್ತದೆ ಆ ಮಗು ಇತರ ಮಕ್ಕಳಂತೆ ಸಾಮಾನ್ಯನಾಗಿರುವುದಿಲ್ಲ ಬುದ್ಧಿ ಸೀಮಿತವಿರದ ಬುದ್ಧಿಮಾಂದ್ಯ ಮಗು ಅವಿನಾಶ್ ಮಾಳ್ವಿಕಾ ದಂಪತಿಗಳಿಗೆ ಹುಟ್ಟುತ್ತೆ ಆ ಮಗುವನ್ನ ಎಂದಿಗೂ ಅವರು ತುಚ್ಛವಾಗಿ ಕಾಣದೆ ಬದಲಾಗಿ ವಿಶೇಷ ಮಗು ಅಂತ ತುಂಬ ಮುದ್ದಾಗಿ ಪ್ರೀತಿಯಿಂದ ಸಾಕ್ತಾರೆ ಒಂದು ಕಡೆಯಲ್ಲಿ ತಮ್ಮ ನೋವನ್ನು ಕೂಡ ಈ ದಂಪತಿಗಳು ತೋಡಿಕೊಂಡಿದ್ದು ನಾವು ಬದುಕಿರುವವರೆಗೆ ನಮ್ಮ ಮಗುವನ್ನು ಮುದ್ದಾಗಿ ಸಾಕ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸುಖಿ ಸಂಸಾರದಲ್ಲಿ ಹಣವಿದೆ ಗಂಡ ಹೆಂಡತಿಯ ಅನ್ಯೋನ್ಯತೆಯ ಬದುಕಿದೆ ಪ್ರೀತಿ ಇದೆ ಆದರೆ ಪ್ರೀತಿಗೆ ಪ್ರತೀಕವಾದ ಮಗ ಮಾತ್ರ ಎಲ್ಲರಂತೆ ಸಾಮಾನ್ಯನಾಗಿರುವುದಿಲ್ಲ ಈ ವಿಚಾರವನ್ನ ಅನುಭವಿಸಿದವರಿಗಷ್ಟೇ ಆ ದುಃಖ ಅರ್ಥವಾಗ್ತದೆ ಮಾಳ್ವಿಕ ಬದುಕಿನ ನೋವಿನ ಕತೆ ಬಗ್ಗೆ ನೀವೇನು ಹೇಳ್ತೀರಾ